ಎಲ್ಲರಿಗೂ ನಮಸ್ಕಾರ. ಏನು ನಾಳೆ 3ನೇ ತಾರೀಕು ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಿದ್ದಾದ ಮೇಲೆ ಯಾವ ರೀತಿ ಶ್ರೀನಿವಾಸಪುರ ತಾಲೂಕಿನಲ್ಲಿ ಇರತಕ್ಕಂತ ರೈತರ ಮೇಲೆ ದಬ್ಬಾಳಿಕೆ ದೌರ್ಜನ್ಯ 70-80 ವರ್ಷಗಳಿಂದ ಬೆಳೆ ಹಾಕೊಂಡು ಇರತಕ್ಕಂತ ಬೆಳೆಗಳನ್ನು ನಾಶ ಸುಳ್ಳು ಕೇಸುಗಳನ್ನು ರೈತರ ಮೇಲೆ ಮಾಡ್ತಾ ಇರತಕ್ಕಂತವದು ಮತ್ತೆ ರೈತರ ನ್ಯಾಯ ಕೇಳಕ ಹೋದಾಗ ಅವರ ಮೇಲೆ ಸುಳ್ಳು ಕೇಸುಗಳನ್ನು ಹಾಕಿ ಅವರನ್ನ ರಾತ್ರಿ ಉಗ್ರಗಾಮಿಗಳ ರೀತಿಯಲ್ಲಿ ಟ್ರೀಟ್ ಮಾಡಿರತಕ್ಕಂತವದು ಜೊತೆಯಲ್ಲಿ 25ನೇ ತಾರೀಕೇನು ಜನತಾ ದರ್ಶನ ನಡೆತು ನಡೆದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರದ ಮಂತ್ರಿಗಳ ಸಮ್ಮುಖದಲ್ಲಿ ಕಾಂಗ್ರೆಸ್ ಜಿಲ್ಲಾಡಳಿತ ಇದ್ದಾಗ ಜಿಲ್ಲಾಧಿಕಾರಿ ಇದ್ದಾಗ ಅವರ ಸಮ್ಮುಖದಲ್ಲೇ ಏನು ಯಾರೇ ಭ್ರಷ್ಟ ಇದ್ದಾರೆ ರಾಜಕಾರಣಿಗಳು ಅವರದೆಲ್ಲ ಆಸ್ತಿಗಳನ್ನು ಸರ್ಕಾರಿ ಜಮೀನುಗಳನ್ನು ಕಬಳಿಸಿರತಕ್ಕಂಥದನ್ನು ನೀವು ಫಸ್ಟ್ ತೆರವುಗೊಳಿಸಿ ಅದಾದ ಮೇಲೆ ರೈತರು ಏನಿದ್ದಾರೆ 70-80 ವರ್ಷದಿಂದ ಉಳುಮೆ ಮಾಡ್ಕೊಂಡಿರ್ತಕ್ಕಂಥವ್ರು ಅವರದು ಡಾಕ್ಯುಮೆಂಟ್ಸ್ ಕಲೆಕ್ಟ್ ಸರಿಯಾಗಿ ತನಿಖೆ ಮಾಡಿ ಮುಂದಿನ ಕ್ರಮ ಕೈಗೊಳ್ಳಿ. ಅದು ಬಿಟ್ಟು ರೈತರು ಈ ದೇಶದ ಅನ್ನದಾತರು ಅವ್ರನ್ನ ಒಕ್ಕಲೆಬ್ಬಿಸೋಂಥ ಕೆಲಸ ದೌರ್ಜನ್ಯ ಮಾಡೋಂಥ ಕೆಲಸ ಮಾಡಬಾರ್ದು ಅಂತ ಹೇಳಿದಾಗ ಕಾಂಗ್ರೆಸ್ ಶಾಸಕರಾದಂಥ ಎಸ್ ಎನ್ ನಾರಾಯಣಸ್ವಾಮಿ ಅವರು ಅವ್ರು ನಡ್ಕೊಂಡಿರ್ತಕ್ಕಂಥ ರೀತಿ ಅವ್ರು ಬಳಸಿದಂಥ ಅವಾಚ್ಯ ಶಬ್ದಗಳು ಇದನ್ನೆಲ್ಲ ಕೇಳಿಸ್ಕೊಂಡು ಜಿಲ್ಲಾ ಉಸ್ತುವಾರಿ ಸಚಿವರು ಡಿ ಸಿ ಅವರು ಮತ್ತು ಎಸ್ ಪಿ ಅವರು ಅವ್ರನ್ನ ಯಾವುದೇ ರೀತಿಯಾದಂಥ ನೀವು ಮಾತಾಡ್ತಾ ಇರ್ತಕ್ಕಂಥ ತಪ್ಪು ಅಂತ ಹೇಳಿದೆ. ಲೋಕಸಭಾ ಸದಸ್ಯನಾದಂಥ ನನ್ನ ಮೇಲೆ ಸರ್ಕಾರಿ ಕಾರ್ಯಕ್ರಮದಿಂದ ಹೊರಗಡೆ ಕಳಿಸೋದಕ್ಕೆ ಪ್ರಯತ್ನ ಏನು ಮಾಡಿದರು ಎಸ್ ಪಿ ಅವರು ಅಲ್ಲಿ ನಡ್ಕೊಂಡಿರ್ತಕ್ಕಂಥ ರೀತಿ ಎಸ್ ಪಿ ನಾರಾಯಣ ಅವರು ಕಾಂಗ್ರೆಸ್ ಏಜೆಂಟ್ರ ಅಂತ ನಡ್ಕೊಂಡ್ರು. ನಂಬಳ್ಳಿಯಲ್ಲಿ ನಡೆದಂಥ ಕೌಟುಂಬಿಕ ಕಲಹದಲ್ಲಿ ಏನೆಲ್ಲ ಕೊಲೆ ಆಯಿತು ಗ್ರಾಮದಲ್ಲಿರ್ತಕ್ಕಂಥ 1000 ಜನದ ಮೇಲೆ ಈ ಎಸ್ ಪಿ ನಾರಾಯಣ ಅವರು ಕೇಸ್ ಮಾಡಿರ್ತಕ್ಕಂಥದ್ದು ರೈತರ ಮೇಲೆ ಸುಳ್ಳು ಕೇಸುಗಳನ್ನು ಮಾಡಿರ್ತಕ್ಕಂಥದ್ದು ಜೊತೆಯಲ್ಲಿ ಏನು 28ನೇ ತಾರೀಕು ಈದ್ ಮಿಲಾದ್ ದಿನ ಕರ್ನಾಟಕ ರಾಜ್ಯದಲ್ಲಿ ಅತಿ ಸೂಕ್ಷ್ಮ ಪ್ರದೇಶಗಳಲ್ಲಿ ಒಂದಾದಂಥ ನಮ್ಮ ಕೋಲಾರ ಜಿಲ್ಲೆಯ ಕ್ಲಾಕ್ ಟವರ್ನಲ್ಲಿ ಸುಮಾರು 40 ಅಡಿ ಉದ್ದದ 400 ಕೆಜಿ ತೂಕದ ಒಂದು ಕಬ್ಬಿಣದ ತಲ್ವಾರನ್ನು ದ್ವಾರಬಾಗಲಾಗಿ ಮಾಡೋದಕ್ಕೆ ಜಿಲ್ಲಾಧಿಕಾರಿಗಳಾದಂಥ ಅಕ್ರಮ್ ಪಾಷಾ ಅವರು ಮತ್ತು ಎಸ್ ಪಿ ನಾರಾಯಣ ಅವರು ಅನುಮತಿ ಕೊಟ್ಟು ಶಾಂತವಾಗಿದ್ದಂಥ ಕೋಲಾರ ಜಿಲ್ಲೆಯಲ್ಲಿ ಅಶಾಂತಿ ಮೂಡಿಸೋ ನಿಟ್ಟಿನಲ್ಲಿ ಒಂದು ಪಕ್ಷದಾರ ಏಜೆಂಟ್ ರೀತಿಯಲ್ಲಿ ಏನು ನಡ್ಕೊಂಡಿದ್ದಾರೆ ಇದನ್ನೆಲ್ಲ ನೋಡ್ತಾ ಇದ್ದರೆ ಎಸ್ ಟಿ ಪಿ ಐ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಈ ಪುಡಾರಿಗಳೇನು ಕೋಲಾರ ಜಿಲ್ಲೆಯಲ್ಲಿ ಜಾಸ್ತಿ ಇದ್ದಾರೆ ಅವರಿಗೆ ಕುಮ್ಮಕ್ಕು ಕೊಡೋಂಥ ರೀತಿಯಲ್ಲಿ ಜಿಲ್ಲಾಡಳಿತ ಮತ್ತು ಪೊಲೀಸ್ ವರಿಷ್ಠಾಧಿಕಾರಿ ಆದಂಥ ನಾರಾಯಣ ಅವರು ನಡ್ಕೊಂಡಿದ್ದಾರೆ. ಇದನ್ನು ಸಾರ್ವಜನಿಕರು ನಮ್ಮನ್ನೂ ಕ್ವಶನ್ ಮಾಡ್ತಾ ಇದ್ದಾರೆ, ನಿಮ್ಮನ್ನು ಕ್ವಶನ್ ಮಾಡ್ತಾ ಇದ್ದಾರೆ. ಒಂದು ಗಣೇಶ ಕೂರಿಸ್ಬೇಕಂದ್ರೆ ಗ್ರಾಮ ಪಂಚಾಯತಿಯಿಂದ ಹಿಡಿದು ನಗರಸಭೆ ಪುರಸಭೆ ಪೊಲೀಸ್ ಸ್ಟೇಷನ್ ಕೆ ಇ ಬಿ ಡಿ ಸಿ ಆಫೀಸ್ ಎಸ್ ಪಿ ಆಫೀಸ್ ಎಲ್ಲ ಕಡೆ ಪರ್ಮಿಷನ್ ತಗೊಬೇಕಾಗಿರ್ತಕ್ಕಂಥ ಸಂದರ್ಭ ಈ ದೇಶದಲ್ಲಿ ನಾವು ಹಿಂದೂಗಳಾಗಿ ಹುಟ್ಟಿ ನಮಗಿರೋದಂತ ಇರತಕ್ಕಂಥ ಸಂದರ್ಭದಲ್ಲಿ ಈ 40 ಅಡಿ ಉದ್ದದ ಮತ್ತು 400 ಕೆಜಿ ತೂಕದ ತಲ್ವಾರನ್ನ ಪರ್ಮನೆಂಟಾಗಿ ಅಲ್ಲಿ ಕಬ್ಬಿಣದ ಪೋಲ್ಗಳನ್ನು ಹಾಕಿ ವೆಲ್ಡಿಂಗ್ ಮಾಡಿ ನೆಟ್ ಹಾಕಿ ಯಾವ ರೀತಿ ಅದನ್ನು ಅಳವಡಿಸಿದ್ರು ದಿನದ 24 ಗಂಟೆಯಲ್ಲಿ ಕ್ಲಾಕ್ ಟವರಲ್ಲಿ ಒಂದು ಡಿಸ್ಟಿಕ್ ರಿಸರ್ವ್ ಪೊಲೀಸ್ ಇರ್ತೈತೆ ಅಲ್ಲಿ. ಅವರಿದ್ದಂಥ ಸಂದರ್ಭದಲ್ಲಿ ಡಿಸ್ಟಿಕ್ ಹೆಡ್ ಕ್ವಾರ್ಟರಲ್ಲಿ ನಡೆದಂಥ ಈ ಘಟನೆ ಏನಿದೆ ಈ ಘಟನೆ ಜಿಲ್ಲಾಧಿಕಾರಿಗಳು ನನ್ನ ಗಮನಕ್ಕೆ ಬಂದಿಲ್ಲ ಅಂತ ಹೇಳ್ತಾರೆ. ಪೊಲೀಸ್ ವರಿಷ್ಠಾಧಿಕಾರಿ ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ, ನಾನೆಲ್ಲ ಬೇರೆ ಕಡೆ ಹೋಗಿದ್ದೆ ಅಂತ ಹೇಳ್ತಾರೆ. ನಮ್ಮ ಕೋಲಾರ ಜಿಲ್ಲೆಯಲ್ಲಿರ್ತಕ್ಕಂಥ ಹಿಂದೂಗಳು ಯಾವುದೇ ಒಂದು
ಗಣೇಶೋತ್ಸವ ಆಗಲಿ ಅಂಬೇಡ್ಕರ್ ಜಯಂತಿ ಆಗಲಿ ಒಂದು ಸ್ವಾತಂತ್ರ್ಯ ದಿನಾಚರಣೆಗೊಂದು ಭಾರತ ಧ್ವಜನ ಇಟ್ಕೊಂಡು ಹೋಗಂತವದಾಗಲಿ ಇದು ಯಾವುದೇ ಸಂದರ್ಭದಲ್ಲಿ ಅಲ್ಲಿ ಅನುಮತಿ ಕೇಳಿದ್ರೆ ಕೊಡಲ್ಲ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಇವರಿಗೆ ಆ ತಲವಾರ ಹಾಕೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದ ಯಾರು ಅಲ್ಲಿ ನಡೆದಂಥ ಘಟನೆ ನಮ್ಗೆ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಏನು ಇವರು ಹೇಳ್ತಾ ಇದ್ದಾರೆ ಇವರು ಬೇಕಂತ ಉದ್ದೇಶಪೂರ್ವಕವಾಗಿ ಕಾಂಗ್ರೆಸ್ ಸರ್ಕಾರದ ಜೊತೆಲಿ ಸೇರ್ಕೊಂಡು ಕಾಂಗ್ರೆಸ್ ಕೈಗೊಂಬುಗಳಂತೆ ನಡ್ಕೊಂಡು ಇವತ್ತು ಶಾಂತಿ ರೀತಿಯಲ್ಲಿ ಇದ್ದಂಥ ಕೋಲಾರ ಜಿಲ್ಲೆಯಲ್ಲಿ ಕೋಮು ಗಲ್ಭೆಯನ್ನು ಸೃಷ್ಟಿ ಮಾಡಿ ಬೇಕಂತ ಉದ್ದೇಶಪೂರ್ವಕವಾಗಿ ಬಿ ಜೆ ಪಿ ಸಂಸದರ ಮೇಲೆ ಬಟ್ ಮಾಡಿಸಿ ನೋಡಿಸೋ ಲೆಕ್ಕಾಚಾರದಲ್ಲಿ ಬೇಕು ಅಂತ ಎಲ್ಲರಿಗೂ ಹೇಳಿ ಕೆಲವರು ಯಾರು ಪ್ರಚೋದನಕಾರಿ ಭಾಷಣಗಳನ್ನು ಮಾಡಂಥ ಕೆಲವರು ಎಸ್ ಡಿ ಪಿ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಇರ್ತಾರೆ ಅವರ ಹತ್ರ ವಿಡಿಯೋಗಳನ್ನು ಮಾಡಿಸೋದು ಹಾಕಂಥದ್ದು ಈ ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ನಮ್ಮ ರೈತರ ಮೇಲೆ ನಡೆದಂಥ ದೌರ್ಜನ್ಯ ಅವ್ರ ಬೆಳೆಗಳಿಗಾಗಿರ್ತಕ್ಕಂಥ ಹಾನಿ ಅವ್ರಿಗಾಗಿರ್ತಕ್ಕಂಥ ನಷ್ಟನ ಭರಿಸ್ಕೊಡ್ಬೇಕು ಏನು ಅವ್ರು 79 ವರ್ಷದಿಂದ ಅವರು ಉಳುಮೆ ಮಾಡ್ಕೊಂಡು ಎಲ್ಲ ದಾಖಲಾತಿಗಳು ಇದ್ದರೆ ಅಲ್ಲಿ ಅವ್ರ ರೈತರನ್ನ ತೆರವುಗೊಳಿಸಿ ಅವ್ರ ಮೇಲೆ ದೌರ್ಜನ್ಯ ಮಾಡಿ ಅವ್ರ ಮೇಲೆ ಸುಳ್ಳು ಕೇಸುಗಳು ಹಾಕಿದ್ದಾರೆ ಆ ಸುಳ್ಳು ಕೇಸುಗಳನ್ನು ಖುಲಾಸೆ ಮಾಡಬೇಕು ಜೊತೆಯಲ್ಲಿ ಅವ್ರಿಗಾಗಿರ್ತಕ್ಕಂಥ ಬೆಳೆಗಳಿಗೆ ನಷ್ಟ ಪರಿಹಾರ ಮಾಡಿಕೊಡ್ಬೇಕು ಜೊತೆಯಲ್ಲಿ ಡಿ ಎಫ್ ಒ ಹೇಳ್ಕೊಂಡಲ್ಲ ಏನಿದ್ದಾರೆ ಅವ್ರ ಮೇಲೆ ಎನ್ಕ್ವೈರಿ ಮಾಡಬೇಕು ಕೋಲಾರ ಜಿಲ್ಲೆಯಲ್ಲಿರ್ತಕ್ಕಂಥ ಡಿ ಸಿ ಅಕ್ರಮ್ ಪಾಷ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯನ್ನು ಕೂಡಲೇ ಇಲ್ಲಿಂದ ವರ್ಗಾವಣೆ ಮಾಡಬೇಕು ಸಸ್ಪೆಂಡ್ ಮಾಡಬೇಕು ಇಲ್ಲೇನು ಕೋಲಾರ ಜಿಲ್ಲೆಯಲ್ಲಿ ಕಳೆದ 3 ತಿಂಗಳಿಂದ ಕಾಂಗ್ರೆಸ್ ಸರ್ಕಾರ ಬಂದಿದ್ದಾದಮೇಲೆ ಅಭಿವೃದ್ಧಿ ಅನ್ನೋದು ಕುಂಠಿತ ಆಗಿದೆ ಕೇಸುಗಳು ಜಾಸ್ತಿ ಆಗ್ತಾ ಇದೆ ಕಾನೂನು ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಪೊಲೀಸ್ ವರಿಷ್ಠಾಧಿಕಾರಿ ವಿಫಲರಾಗಿದ್ದಾರೆ ಇದನ್ನೆಲ್ಲ ಖಂಡಿಸಿ ಒಂದು ದಲಿತ ಸಂಸದನ ಮೇಲೆ ಜಿಲ್ಲಾ ಉಸ್ತುವಾರಿಗಳ ಸಚಿವರ ಸಮ್ಮುಖದಲ್ಲೇ ಮತ್ತು ಜಿಲ್ಲಾಧಿಕಾರಿಗಳ ಸಮ್ಮುಖದಲ್ಲೇ ಯಾವ ರೀತಿ ದೌರ್ಜನ್ಯ ಮಾಡಿದರು ಇದನ್ನೆಲ್ಲ ಖಂಡಿಸಿ ನಾಳೆ 3 ತಾರೀಕು 10 ಗಂಟೆಗೆ ಬಂಗಾರಪಟ್ಟೆ ಸರ್ಕಲ್ ಅಂದರೆ ಅಂಬೇಡ್ಕರ್ ಪ್ರತಿಮೆ ಮುಂದೆಯಿಂದ ಮೆರವಣಿಗೆ ಶುರುವಾಗಿ ನಮ್ಮ ಎಂ ಜಿ ರಸ್ತೆಯಲ್ಲಿರ್ತಕ್ಕಂಥ ಗಾಂಧಿ ಸ್ಟ್ಯಾಚು ಏನಿದೆ ಅಲ್ಲಿ ಬಹಿರಂಗ ಸಭೆ ಏರ್ಪಡಿಸಿದಿರಿ ಈ ಕಾರ್ಯಕ್ರಮದಲ್ಲಿ ಈ ದೇಶದ ಒಳ್ಳೆಯದಕ್ಕೋಸ್ಕರ ಹಗಲಿರಲು ಕಾತರದಿಂದ ಕಾಯ್ತಾ ಇರ್ತಕ್ಕಂಥ ಕೆಲಸ ಮಾಡ್ತಾ ಇರತಕ್ಕಂಥ ದೇಶಪ್ರೇಮಿಗಳು ರೈತರ ಪರವಾಗಿ ನಿಂತಿರ್ತಕ್ಕಂಥ ಸಂಘಟನೆಗಳು ಪ್ರಗತಿಪರ ಹೋರಾಟಗಾರರು ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತರು ಮತ್ತು ಏನು ಈ ಕೋಲಾರ ಜಿಲ್ಲೆಯಲ್ಲಿ ಕ್ಲಾಕ್ ಟವರಲ್ಲಿ ಗಲಭೆ ಆಗೋದಕ್ಕೆ ಕಾರಣಕರ್ತರ ಅವ್ರನ್ನ ಏನು ಖಂಡಿಸ್ತಾ ಇರತಕ್ಕಂಥ ಎಲ್ಲ ಸಾರ್ವಜನಿಕ ಬಂಧುಗಳು 10 ಗಂಟೆಗೆ ಭಾಗವಹಿಸಿ ನಮ್ಮ ಕರ್ನಾಟಕ ರಾಜ್ಯದಿಂದ ರಾಜ್ಯಾಧ್ಯಕ್ಷರಾದಂಥ ನಳಿನ್ ಕುಮಾರ್ ಕಟೀಲ್ ಅವರು ಸದಾನಂದ ಗೌಡರು ತೇಜಸ್ವಿ ಸೂರ್ಯ ಅವರು ಪ್ರತಾಪ್ ಸಿಂಹ ಅವರು ಸಿ ಟಿ ರವಿಯಣ್ಣವರು ಅಶೋಕ್ ಅಣ್ಣವರು ಮತ್ತು ಚಲವಾದಿ ನಾರಾಯಣಸ್ವಾಮಣ್ಣವರು ಮತ್ತು ನಮ್ಮ ಮುಳಬಾಗಲ್ ಸಿ ಎಂ ಗೋಪಾಲ್ ಅಣ್ಣವರು ಹಲವಾರು ಸಂಘಟನೆ ಮುಖಂಡರುಗಳು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ ನೀವೆಲ್ಲ ಬಂದು ಇದರಲ್ಲಿ ಭಾಗವಹಿಸಿ ದಲಿತರ ಮೇಲೆ ಆಗ್ತಾ ಇರತಕ್ಕಂಥ ದೌರ್ಜನ್ಯ ರೈತರ ಮೇಲೆ ಆಗ್ತಾ ಇರತಕ್ಕಂಥ ದೌರ್ಜನ್ಯ ಮತ್ತು ಒಂದು ಕಮ್ಯುನಿಟಿಗೆ ಸಪೋರ್ಟ್ ಮಾಡೋ ನಿಟ್ಟಿನಲ್ಲಿ ಶಾಂತವಾಗಿದ್ದಂಥ ಕೋಲಾರನ್ನು ಕ್ಲಾಕ್ ಟವರ್ನಲ್ಲಿ ಏನು ತಲವಾರ್ ಹಾಕ್ಸಿದ್ರು ಈ ಹಾಕ್ಸಿರ್ತಕ್ಕಂಥ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮತ್ತು ನಗರಸಭಾ ಆಯುಕ್ತರನ್ನ ಇವ್ರನ್ನ ಕೂಡಲೇ ವಜಾ ಮಾಡಬೇಕು ಅಂತೇಳಿ ನಾವೇನು ಪ್ರತಿಭಟನೆ ಮಾಡ್ತಾಯಿದ್ರಿ ಇದರಲ್ಲಿ ಎಲ್ಲ